ಹಾಯ್ ಫ್ರೆಂಡ್ಸ್, ಇದು ಸಾಯಿ ಬ್ಲೆಸ್ ಕನ್ನಡ ವ್ಲಾಗ್ಸ್. ಇದು ನನ್ನ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಸ್ವೀಟ್ ರೆಸಿಪಿ, ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ಒಂದ್ಸರಿ ಮನೇಲಿ ಮಾಡಿ ಇದನ್ನು. ಸೊ 10 ಮಿನಿಟ್ಸಲ್ಲಿ ಈಸಿಯಾಗಿ ಮಾಡ್ಕೋಬೋದು, ಪ್ರಿಪೇರ್ ಮಾಡ್ಬೋದು. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಲ್ಲೇ ತೋರಿಸಿದ್ದೀನಿ ನಾನು. ಸೊ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಲ್ವಾ ಮಾಡೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಕ್ಯಾರೆಟ್ ಚೆನ್ನಾಗಿ ಹುರ್ಕೊಳ್ಳಿ, ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಬೇಯಕ್ಕೆ ಕೊಡಿ ಒಂದು 10 ಮಿನಿಟ್ಸು. ಹಾಲಲ್ಲಿ ಚೆನ್ನಾಗಿ ಬೇಯಬೇಕದು. ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ, ಸಕ್ಕರೆ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಎಲ್ಲ ತಿರುಗಿಸಿ ಚೆನ್ನಾಗಿ. ತಿರುಗಿಸಾದ್ಮೇಲೆ ಅದಕ್ಕೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳಿ. ಮತ್ತೊಂದು ಮಿಕ್ಸ್ ಮಾಡಿಕೊಂಡು ಸೊ ಈಸಿಯಾಗಿ ಬೇಗ 10 ಮಿನಿಟ್ಸಲ್ಲಿ ಕ್ಯಾರೆಟ್ ಹಲ್ವಾ ರೆಡಿಯಾಗುತ್ತೆ. ಸೊ ಒಂದ್ಸಾರಿ ಟ್ರೈ ಮಾಡಿ. ಇದು ಮೊದಲನೇ ವಿಡಿಯೋ. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಡಿ ಒಂದ್ಸರಿ ಮನೆಯಲ್ಲಿ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.